ಈ ಫೋಟೋ ಸಿನಿಮಾ ಹೇಗೆ ಹುಟ್ಕತ್ತು, ಆ ಸಿನಿಮಾ ನಿಮಗೆ ಕತೆ ಹೇಗಾದರೂ ಮೂಡ್ತು? ನಮ್ಮ ಹೈದರಾಬಾದ್ ಕರ್ನಾಟಕದಿಂದ ಇಲ್ಲಿಗೆ ವಲಸೆ ಬರೋದಿದೆಯಲ್ಲ, ಆಜ್ ರಾತ್ 12 ಬಜೆ ಸೆ ಸಂಪೂರ್ಣ ದೇಶ ಮೇ ಸಂಪೂರ್ಣ ಲಾಕ್ಡೌನ್ ಹೋನೆ ಜಾ ರಹಾ ವಾ ಉಚ್ಚಡಕ್ಕೆ ಅವ್ರಿಗೆ ಒಮ್ಮೆ 21 ಬಂದ್ ಮಾಡಕ್ಕ ದೇಹಕ್ಕಾಗಿರೋ ಗಾಯಗಳು ವಾಸಿ ಆಗ್ಬಿಡುತ್ತ ಅದು ಸ್ವಲ್ಪ ದಿನ ಆದ್ಮೇಲೆ, ಮತ್ತೆ ದೇಶಕ್ಕಾದ ಗಾಯಗಳು ಹಂಗಾಗಲ್ಲ. ಜಗತ್ತಿನಾಗೆ ವಿಶ್ವಗುರು ನಮ್ಮ ಜಾಗ ಬೇಲಿ ಹಾಕ್ಯಾರೂರ ಧಾರ್ಯಾಗ. ನನಗೆ ಈ ವಿಷಯ ಡಾಕ್ಯುಮೆಂಟ್ ಮಾಡಬೇಕಿತ್ತು, ಈ ಗಾಯನ್ನ ಡಾಕ್ಯುಮೆಂಟ್ ಮಾಡಬೇಕಿತ್ತು, ಅದಕ್ಕೆ ಮಾಡಿರೋ ಸಿನಿಮಾ ಫೋಟೋ. ವೀಕ್ಷಕರೇ ನಮಸ್ಕಾರ, ಇವತ್ತು ನಿಮ್ಮೊಂದಿಗೆ ಒಂದು ವಿಶೇಷ ಚರ್ಚೆಯೊಂದಿಗೆ ಇದ್ದೇವೆ. ನೀವು ಈಗಾಗಲೇ ನೋಡಿರಬಹುದು, ಫೋಟೋ ಎಂಬ ಸಿನಿಮಾ 15 March ಬಿಡುಗಡೆ ಆಗ್ತಾ ಇದೆ, ಚಿತ್ರಮಂದಿರಕ್ಕೆ ಬರ್ತಾ ಇದೆ. ಕಳೆದ ವರ್ಷ ಬೆಂಗಳೂರು ಅಂತಾರಾಷ್ಟ್ರೀಯ ಫಿಲಮ್ ಫೆಸ್ಟಿವಲ್ನಲ್ಲಿ ಫೋಟೋಕ್ಕೆ ಬಹಳಷ್ಟು ಪ್ರಶಂಸೆ ಬಂದಿತ್ತು. ಆದರೆ ಯಾಕಿನ್ನೂ ಇಷ್ಟು ದಿನವಾದರೂ ಯಾಕೆ ಈ ಚಿತ್ರಮಂದಿರಕ್ಕೆ ಬರಲಿಲ್ಲ ಎಂಬ ಪ್ರಶ್ನೆ ಕಾಡ್ತಾ ಇತ್ತು. ಪ್ರಕಾಶ್ ರೈ ಅವರ ನಿರ್ದೇಶನದ ಮೂಲಕ ಈಗ ಸಿನಿಮಾ ಬರ್ತಾ ಇದೆ. ಮಸಾರೆ ಟಾಕೀಸ್ನಲ್ಲಿ ಟ್ರೈಲರ್ ಈಗಾಗಲೇ ಬಿಡುಗಡೆಯಾಗಿ ಅದರ ಪ್ರತಿಯೊಂದು ಫ್ರೇಮ್ ಕೂಡ ಕಾಡ್ತಾ ಇದೆ. ಈ ಫೋಟೋದ ನಿರ್ದೇಶಕರು ಉತ್ಸವ್ ಗೊನವಾರ್. ಮೊದಲ ಸಿನಿಮಾದಲ್ಲಿಯೇ ಚಿತ್ರರಂಗವನ್ನು ನಿಬ್ಬೆರಗಾಗಿಸಿರುವಂತಹ ನಿರ್ದೇಶಕರು ಅವರು ಇವತ್ತು ನಮ್ಮೊಂದಿಗೆ ಫೋಟೋ ಸಿನಿಮಾ ಮತ್ತು ಅವರ ಸಿನಿ ಜರ್ನಿಯ ಬಗ್ಗೆ ಮಾತಾಡಲು ಕೂತಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ವಿಶೇಷವಾಗಿ ಈ ಮೊದಲ ಸಿನಿಮಾದಲ್ಲಿ ನೀವು ಭಾಳ ಆಸಕ್ತಿಯನ್ನು ಹುಟ್ಟಿಸಿದ್ದೀರಿ. ನಿಮ್ಮ ಹಿನ್ನೆಲೆ ಮತ್ತು ನಿಮ್ಮ ಬದುಕಿನ ಪಯಣದ ಬಗ್ಗೆ ಒಂದಿಷ್ಟು ನೋಡುಗರು ತಿಳ್ಕೊಳ್ಳುವಂಥ ಕುತೂಹಲ ಇದೆ. ನಿಮ್ಮ ವೈಯಕ್ತಿಕ ಜೀವನ ಹೇಗೆ, ನಿಮ್ಮ ಬದುಕು ಹೇಗೆ ಸ್ಟಾರ್ಟ್ ಆಯಿತು, ಮತ್ತು ಚಿತ್ರರಂಗಕ್ಕೆ ಹೇಗೆ ಬಂದ್ರಿ, ಸೊ ಇದೊಂದಿಷ್ಟು ಹಂಚ್ಕೋಬೋದಾ ಅಂತ. ನನ್ನ ಹೆಸರು ಉತ್ಸವ್ ಗೋನ್ವಾರ್, ರಾಯಚೂರು ಜಿಲ್ಲೆ ನಮ್ಮದು, ಮಸ್ಕಿ ತಾಲೂಕಲ್ಲಿ ಬರೋ ಗೋನ್ವಾರ್ ನಮ್ಮವರು. ನನ್ನ ಪಿ ಯು ಸಿ ಟೈಮಲ್ಲಿ ನನಗೆ ಸಿನಿಮಾ ಕಡೆ ಆಸಕ್ತಿ ಬಂದು ಆಮೇಲೆ ಸಿನಿಮಾ ಮಾಡಬೇಕಂತ ಸಿನಿಮಾ ಒಂದಷ್ಟು ಸಿನಿಮಾಗಳಲ್ಲಿ ವರ್ಕ್ ಮಾಡಿ ಅದಾದಮೇಲೆ ಸಿನಿಮಾಗಳು ನೋಡ್ತಾ ನನ್ನ ಸಿನಿಮಾ ನೋಡೋ ರೀತಿ ಬದಲಾಯಿತು. ಅದಾದಮೇಲೆ ಈಗ ಫೋಟೋ ಸಿನಿಮಾ ಮಾಡಿದ್ದೀನಿ. 2016 ಸಿನಿಮಾದಲ್ಲಿ ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ ನಾನು. ಯಾವ ಸಿನಿಮಾ ಮೂಲಕ ಸರ್? ರೂಪಾಯಿ ಅಂತ ಒಂದು ಸಿನಿಮಾಗೆ ನಾನು ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿದೆ, ಮತ್ತು DNA ಅಂತ ಒಂದು ಸಿನಿಮಾ ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿದೆ. ಅದಾದಮೇಲೆ ಶಾರ್ಟ್ ಮೂವಿ ಆ ಥರದ್ದು ಏನು ಮಾಡಿಲ್ಲ ನಾನು, ಫೋಟೋನೇ ನನ್ನ ಮೊದಲನೇ ಸಿನಿಮಾ. ಈ ಫೋಟೋ ಸಿನಿಮಾ ಹೇಗೆ ಹುಟ್ಕತ್ತು, ಆ ಸಿನಿಮಾ ನಿಮಗೆ ಕತೆ ಹೇಗಾದರೂ ಮೂಡ್ತು, ಸೊ ಅದು ನಾನು ಸ್ವಲ್ಪ ವಿಸ್ತರಿಸುವ. ನಾನು ಮತ್ತೊಂದು ಸಿನಿಮಾ ಕತೆ ಬರೆಯೋಕ್ಕೆ ಕೊಡಗಿಗೆ ಹೋಗಿದ್ದೆ. ನನ್ನ ಸ್ನೇಹಿತರದ್ದು ಹೋಮ್ ಸ್ಟೇ ಇತ್ತು, ಅಲ್ಲಿ ಕತೆ ಬರೆಯೋಕ್ಕಂತ ಹೋಗಿದ್ದು. ಹೋದಾಗಂದರೆ ಲಾಕ್ಡೌನ್ಗಿನ ಮುಂಚೆ ಹೋಗಿದ್ದೆ. ನಾವು ಹೋಗಿ ಸ್ವಲ್ಪ ದಿನಕ್ಕೆ ಲಾಕ್ಡೌನ್ ಆಯಿತು. ಲಾಕ್ಡೌನ್ ನಾವು ಅಲ್ಲೇ ಸ್ಟ್ರಕ್ ಆದ್ವಿ, ವಾಪಸ್ ಬೆಂಗಳೂರಿಗೆ ಬರೋಕ್ಕಾಗಿಲ್ಲ ಅಥವಾ ಊರಿಗೆ ಹೋಗೋಕ್ಕಾಗಿಲ್ಲ, ಅಲ್ಲೇ ಇರಬೇಕಾಯಿತು. ನಾನು ಲಾಕ್ಡೌನ್ ಟೈಮಲ್ಲಿ ಅಲ್ಲಿ ಇರಬೇಕಾದ್ರೆ April 5th ನಾನೊಂದು ಆರ್ಟಿಕಲ್ ಓದಿದೆ. ಗಂಗಮ್ಮ ಅಂತ ಒಬ್ಬರು ಹೆಂಗಸು ಬಳ್ಳಾರಿವರೆಗೂ ನಡ್ಕೊಂಡು ಹೋಗ್ತಾರೆ. ಬಳ್ಳಾರಿಲಿ ಮಲ್ಟಿ ಅಂದರೆ ಊರು ಸೇರಬೇಕು ಅಂತ ಬಳ್ಳಾರಿ ನಡ್ಕೊಂಡು ಹೋಗ್ಬೇಕಾದ್ರೆ ಮಲ್ಟಿ ಆರ್ಗನ್ ಡ್ಯಾಮೇಜ್ ಆಗಿ ಸತ ಬೆಂಗಳೂರಿಂದ ಅವ್ರು ಗಂಗಾ ಇಲ್ಲಿ ಸಿಂಧನೂರೆಲ್ಲೋ ತಲುಪಬೇಕಿತ್ತು. ಅವರು ಬಳ್ಳಾರಿವರೆಗೆ ಹೋಗಿ ಅಲ್ಲಿ ಮಲ್ಟಿ ಆರ್ಗನ್ ಡ್ಯಾಮೇಜ್ ಆಗಿ ಸತ್ತು ಹೋಗ್ತಾರೆ, ಅವರು ಪ್ರೆಗ್ನೆಂಟ್ ಅವರು. ಅದ್ರದ್ದು ಮುಂಚಿನ ದಿನ ಮತ್ತು ಆ ದಿನ ಹೆಚ್ಚು ಕಮ್ಮಿ ನಾನು ಆ ದೀಪ ಹಚ್ಚಿದ ನೆನಪಿದೆ ನನಗೆ. ದೀಪ ಹಚ್ಚೋ ಕರೆ ಕೊಟ್ಟಿದ್ದು ಪ್ರಧಾನಿಯವರು, ದೀಪ ಹಚ್ಚಿದ ನೆನಪು. ಸೊ ಈ ಥರದ್ದು ಒಂದು ದೀಪ ಹಚ್ಚೋ ಒಂದು ವರ್ಗ ಇದೆ, ಮತ್ತು ಈ ಥರ ಒಂದು ನಡೆದು ಮನೆ ಸೇರೋಕೆ ಆಗದೇ ಇರುವಂಥ ಒಂದು ವರ್ಗ ಇದೆ. ಸೊ ನನಗೆ ಅದು ತುಂಬ ಕಾಡಿತ್ತು, ಒಂದು 2-3 ದಿನ ಆ ವಿಷಯ ನನಗೆ ತುಂಬ ಕಾಡಿತ್ತು. ಅದಾದಮೇಲೆ ನನಗೆ ಅದು ವಿಷಯ ಡಾಕ್ಯುಮೆಂಟ್ ಆಗಬೇಕು, ಈ ವಿಷಯ ಡಾಕ್ಯುಮೆಂಟ್ ಆಗಬೇಕಂತ ತುಂಬ ಅನ್ನಿಸ್ತು ನನಗೆ. ನನಗೆ ಗೊತ್ತಿರೋ ಮೀಡಿಯಂ ಸಿನಿಮಾ, ಸೊ ಸಿನಿಮಾ ಮುಖಾಂತರ ವಿಷಯನ ಡಾಕ್ಯುಮೆಂಟ್ ಮಾಡಬೇಕಂತ ಅಂದ್ಕೊಂಡಿತ್ತು. ಸಿನಿಮಾದ ಟ್ರೈಲರ್ ನೋಡ್ತಾ ಇದ್ದರೆ, ನಾನು ಆ ಸಿನಿಮಾ ನೋಡಿಲ್ಲ, ಸಿನಿಮಾ ಅಲ್ಲಿ ಫೆಸ್ಟಿವಲಲ್ಲಿ ಬಂದಿದೆ, ಭಾಳಷ್ಟು ಜನ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಆ ಫ್ರೇಮ್ ನೋಡ್ತಾ ಇದ್ದರೆ, ಅಲ್ಲಿ ಚಿತ್ರಗಳು ನೋಡ್ತಿದ್ರೆ ಒಂದು ರೀತಿಯ ಆರ್ದ್ರತೆ ಕಾಣುತ್ತೆ. ಪ್ರತಿ ಫ್ರೇಮ್ನಲ್ಲೂ ಒಂದು ಏನೋ ಫೋಟೋಗ್ರಫಿ, ಅದ್ಭುತವಾದ ಫೋಟೋಗ್ರಫಿ ಕಾಣ್ತಾ ಇದೆ. ಸೊ ಈ ಫೋಟೋಗ್ರಫಿ ಜರ್ನಿ ಬಗ್ಗೆ ಸ್ವಲ್ಪ ಹಂಚ್ಕೊಂಡಿದ್ದಾರೆ. ಅದು ನಮ್ಮದು ಈಗ DOP ಅವ್ರದ್ದು ವರ್ಕ್. ಅದು ಅದೇ ನಾವು ಪ್ರತಿ ಸಿನಿಮಾಗೂ ಶುರು ಆಗೋಕ್ಕೂ ಮುಂಚೆ ನಾವು ರಿಹರ್ಸಲ್, ಅಂದರೆ ನೀವು ಫ್ರೇಮ್ ಬಗ್ಗೆ ಮಾತಾಡ್ತೀವಿ, ಫ್ರೇಮ್ ಬಗ್ಗೆ ಮಾತಾಡ್ತೀವಿ. ಹಾಂ, ಸೊ ಅದೇ ನಾವು ಶೂಟ್ಗೆ ಹೋಗೋಕ್ಕೂ ಮುಂಚೆ ಒಂದ್ಸರಿ ಶೂಟ್ ಮಾಡಿದ್ವಿ ನಾವು, ಅಂದರೆ ನಮ್ಮ ಡೈರೆಕ್ಷನ್ ಟೀಮ್ ಅವ್ರ ಜೊತೆ ಸೇರಿಕೊಂಡು ರಿಹರ್ಸಲ್ ಅಂತ ಹೋಗಿ ಅದೇ ಜಾಗಗಳಲ್ಲಿ ನಾವು
ನಮ್ಮೂರಲ್ಲಿ ಶೂಟ್ ಆಗಿದ್ದು ಸಿನಿಮಾ ಗೋನ್ವಾರಲ್ಲಿ. ನಾವು ಇಡೀ ಟೀಮಲ್ಲಿ ಹೋಗಿ ಸ್ಟೇ ಆಗಿದ್ವಿ ಒಂದು 2 ತಿಂಗಳು ಮುಂಚೆ. ಸೊ ಅವಾಗ ನಾವು ಡೈರೆಕ್ಷನ್ ಟೀಮು ಮತ್ತು ಕ್ಯಾಮ್ರಾ ಟೀಮವರೆಲ್ಲ ಸೇರಿ ರಿಹರ್ಸಲ್ ಮಾಡಬೇಕಾದ್ರೆ ಆ ಫ್ರೇಮ್ಗಳನ್ನೆಲ್ಲ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಹಂಗಾಗಿ ನಮಗೆ ಸಿನಿಮಾದಲ್ಲೂ ಕೂಡ ಅದು ತುಂಬ ಸುಲಭ ಆಯಿತು ನಮಗೆ ಆ ಕೆಲಸಗಳೆಲ್ಲ ರಿಹರ್ಸಲ್ ಒಂದು ಸರಿ ಆಗಿರೋದ್ರಿಂದ ತುಂಬ ಆಯಿತು. ಆಮೇಲೆ ಫೋಟೋ ಹೆಸರು ಬಂದಿದ್ದು ಆ ದುರ್ಗೆ ಅನ್ನೋ ಒಬ್ಬ ಪಾತ್ರಕ್ಕೆ ವಿಧಾನಸೌಧದ ಮುಂದೆ ನಿಂತ್ಕೊಂಡು ಮತ್ತು ಡಿ ಬಾಸ್ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೇಕು ಅನ್ನೋ ಆಸೆ ಇರುತ್ತೆ. ಆ ಕಾರಣಕ್ಕೆ ಸಿನಿಮಾ ಹೆಸರು ಫೋಟೋ. ನನಗೆ ಈ ಫೋಟೋ ಅಂದ ತಕ್ಷಣ ವಿಧಾನಸೌಧ ಅಂದ ತಕ್ಷಣ ಮೊನ್ನೆ ಒಂದು ಘಟನೆ ಸರ್ ಇದು ಸಿಮಿಲರ್ ಅಂತ ಅನ್ನಿಸ್ತಾ ಇದೆ, ಹಂಚ್ಕೊಬೇಕು ಅನ್ನಿಸ್ತಾ ಇದೆ. ರೀಸೆಂಟು ಸಿದ್ದರಾಮಯ್ಯನವರು ಒಂದು ಜನಸಂದರ್ಶನ ಜನತಾ ದರ್ಶನವನ್ನು ವಿಧಾನಸೌಧದ ಅಂಗಳದಲ್ಲಿ ಹಮ್ಮಿಕೊಂಡಿದ್ರು. ಎಷ್ಟೋ ಜನ ಅಲ್ಲಿಗೆ ಬಡ ಜನರು, ಎಷ್ಟೋ ಜನ ವಿಧಾನಸೌಧದ ಅಂಗಳಕ್ಕೆ ಕಾಲಿಡೋಕ್ಕೆ ಸಾಧ್ಯ ಇಲ್ಲದಂಥವರೆಲ್ಲ ಬಂದು ಭಾಳ ಖುಷಿಪಟ್ಟರು. ನಿಮ್ಮ ಫೋಟೋನ ಈ ಕತೆ ಒಂದು ವಿಧಾನಸೌಧದ ಮುಂದೆ ಫೋಟೋ ತೆಗೆಸ್ಕೊಳ್ಬೇಕೆಂಬ ಕನಸಿನ ಕತೆ, ಆ ಒಂದು ಮಗುವಿನ ಕತೆ, ಸೊ ಎಲ್ಲೋ ಒಂದು ಕಡೆಗೆ ಇದು ಲಿಂಕ್ ಆಗ್ತಾ ಇದೆ. ಈ ಥರದ್ದೊಂದು ವ್ಯವಸ್ಥೆ ಇರಬೇಕಾದ್ರೆ ಒಂದು ವಿಧಾನಸೌಧದ ಒಳಗಡೆ ಹೋಗಬೇಕು, ಒಂದು ಈ ಥರದೊಂದು ಪ್ರಾತಿನಿಧ್ಯ ವಿಧಾನಸೌಧ ಒಳಗಡೆ ಹೋಗಬೇಕು ಅಂತ ಅನಿಸುತ್ತೆ. ಸೊ ಈ ಥರದೊಂದು ಪ್ರಾತಿನಿಧ್ಯ ಬರೀ ವಿಧಾನಸೌಧದ ಮುಂದೆ ಫೋಟೋ ತೆಗೆಸ್ಕೊಳ್ಳೋದೇ ಕಷ್ಟ ಇರಬೇಕಾದ್ರೆ, ಸೊ ಒಂದು ಪ್ರಾತಿನಿಧ್ಯದ ಪ್ರಶ್ನೆ ಬಂದಾಗ ಒಂಥರ ಬೇರೆ ಪ್ರಶ್ನೆ. ನೀವು ಇದನ್ನು ಹೇಗೆ ಯೋಚನೆ ಮಾಡ್ತೀರಾ ಸರ್, ಫೋಟೋ ಮತ್ತು ಒಳಗಡೆ ಹೋಗಲಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಇರುವಂಥ ವ್ಯವಸ್ಥೆ ಬಗ್ಗೆ? ಅದು ವ್ಯವಸ್ಥೆ ಅದು ಅದೇ, ನಾ ಒಳಗಡೆ ಹೋಗೋದು ತುಂಬ ದೂರ, ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದಿರುವಂಥ ಕತೆ ದುರ್ಗೆ ಅಂದು. ಅಂದರೆ ನಮ್ಮೂರಿಗೆ ಬಂದು ನೋಡಿದ್ರೆ ಗೋನ್ವಾರಲ್ಲಿ ಪ್ರತಿಯೊಬ್ಬರ ಮನೇಲಿ ಒಂದು 80% ಮನೆಗಳಲ್ಲಿ ಅವ್ರ ಮನೆ ಫೋಟೋದು ಫೋಟೋ ಹಾಕಿರ್ತಾರಲ್ಲ, ಅಲ್ಲಿ ಅವ್ರ ಮನೆಯವರು ಯಾರೋ ಬೆಂಗಳೂರಿಗೆ ಹೋಗಿ ಬಂದಿದ್ರೆ ವಿಧಾನಸೌಧದ ಮುಂದೆ ನಿಂತ್ಕೊಂಡಿರೋ ಫೋಟೋ ಇರುತ್ತೆ. ಓಕೆ, ನಾವು ಬೆಂಗಳೂರಿಗೆ ಹೋಗಿ ಬಂದಿದ್ವಿ ಅನ್ನೋದಕ್ಕೆ ಅದೊಂದು ಗುರುತದು, ವಿಧಾನಸೌಧದ ಮುಂದೆ ನಿಂತ್ಕೊಂಡಿರೋ ಫೋಟೋ. ಸೊ ಅದು ಅದೇ ಆ ವರ್ಗ ಅಲ್ಲಿಗೆ ಬಂದು ನಿಂತ್ಕೊಳ್ಳೋದಕ್ಕೂ ಅದೊಂದು ಸಣ್ಣ ಆಸೆ, ಅದು ಆಗದೆ ಇರೋವಂಥ ಪರಿಸ್ಥಿತಿ ಇದೆಯಲ್ಲ, ಅದು ತುಂಬ ಕಾಡುತ್ತದು. ಇದು ಕೋವಿಡ್ ಕಾಲದಲ್ಲಿ ನಡೆಯುವಂಥ ಕತೆ, ವಲಸೆ ಕಾರ್ಮಿಕರ ಕತೆ. ಈ ಕತೆ ಮತ್ತು ಕತೆಗೆ ಬಳಸಿದಂತಹ ಪಾತ್ರಗಳು ತಾರಾಗಣ ಇದೆಲ್ಲ ಹೇಗಿತ್ತು, ಹೇಗೆ ಹೊಂದಿಸಿದ್ರಿ? ನಾನು ಕತೆ ಬರೆಯೋಕ್ಕೆ ಶುರು ಅಂದರೆ ನಾನು ಕೂರ್ಗಲ್ಲಿ ಹಂಗೆ ಅನ್ನಿಸ್ತು, ಅದು ಡಾಕ್ಯುಮೆಂಟ್ ಮಾಡಬೇಕು ಅನ್ನಿಸ್ತು. ನಾನು ಅಲ್ಲಿಂದ ನನ್ನ ಬೈಕ್ ಇತ್ತು ಪಲ್ಸರ್ 150, ಅದರಲ್ಲಿ ನಾನು ಊರಿಗೆ ಹೋಗಿದ್ದೆ. ಊರು ಅಂದ್ರೆ ನಾನು ಬರೆಯೋಕ್ಕೆ ಶುರು ಮಾಡಿದೆ. ಬರೆಯೋಕ್ಕೆ ಶುರು ಮಾಡಿದಾಗಿಂದನೂ ಆ ದುರ್ಗೆ ಪಾತ್ರ ಮಾಡಿದ ಹುಡುಗ ಇದ್ದಲ್ಲ ವೀರೇಶ್ ಅವನ ಹೆಸರು, ಅವನ ಬರೆಯೋ ಹಂತದಿಂದ ನನ್ನ ಜೊತೆಗೇ ಇದ್ದ. ಸೊ ಫಸ್ಟ್ ಸಿನಿಮಾ ಫೋಟೋ ಸಿನಿಮಾ ನನ್ನ ಬಿಟ್ಟರೆ ಫಸ್ಟ್ ಕೊಲಾಬ್ರೇಟ್ ಆಗಿರೋದು ವೀರೇಶ್ ದುರ್ಗೆ ಪಾತ್ರ ಮಾಡಿರೋ ಹುಡುಗ. ಆಮೇಲೆ ಬರೆದಾದ್ಮೇಲೆ ಪಾತ್ರಗಳಿಗೆ ನನಗೆ ಗೊತ್ತಿರೋ ಭಾಷೆಯಲ್ಲಿ ಸಿನಿಮಾ ಮಾಡಿದ್ದು, ನನಗೆ ನನ್ನ ಊರ ಭಾಷೆ ಗೊತ್ತು, ಗೋನ್ವಾರ ಭಾಷೆ ಇಡೀ ಸಿನಿಮಾದಲ್ಲಿ ಬಳಕೆ ಆಗುತ್ತೆ. ಸೊ ನನಗೆ ನನಗೆ ಪಾತ್ರಗಳು ನನಗೆ ಹಿಂಗೆ ನೀನಾಸಮಿಂದ ಮಹಾದೇವ ಅಡ್ಪ ಸರು, ಮತ್ತು ಸಂಧ್ಯಾ ಅರ್ಕೆರೆ ಮೇಡಮು, ಜಹಾಂಗೀರ್ ಸರು, ಡಿಂಗ್ರಿ ನರೇಶು, ಮತ್ತು ಈ ಥರದವರು ರಂಗಭೂಮಿ ಹಿನ್ನೆಲೆಯವರು ತುಂಬ ಜನ ಇದ್ದಾರೆ, ಮತ್ತು ಊರು ಜನ ತುಂಬ ಜನ ನಟಿಸಿದ್ದಾರೆ ನನ್ನ ಸಿನಿಮಾದಲ್ಲಿ. ಸೊ ಸಂಧ್ಯಾ ಅರ್ಕೆರೆಯವರು ಮತ್ತು ಮಹಾದೇವ್ ಸರ್ರೆಲ್ಲ ಧಾರವಾಡದವರೊಬ್ಬರು ಮತ್ತು ಮಂಡ್ಯದ ಮೂಲದವರೊಬ್ಬರು. ಜಹಾಂಗೀರ್ ಸರ್ಗೆ ಮರಿಯಮ್ನಹಳ್ಳಿ ಹತ್ರದವರಾಗಿರೋದ್ರಿಂದ ನಮ್ಮ ಭಾಷೆ ಸ್ವಲ್ಪ ಸಿಮಿಲರ್ ಇರುತ್ತೆ, ಮತ್ತು ಡಿಂಗ್ರಿ ನರೇಶ್ಗೂ ನಮ್ಮ ಭಾಷೆ ರಾಯಚೂರು ಭಾಗದವರಾಗಿರೋದ್ರಿಂದ ಹತ್ತಿರದ ಭಾಷೆಗಳವು. ಸಂಧ್ಯಾ ಮೇಡಮ್ದು ಮತ್ತು ಮಹಾದೇವ್ ಸರ್ ಧಾರವಾಡದವರಾದರೂ ಕೂಡ ಧಾರವಾಡಕ್ಕೂ ಮತ್ತು ಗೋನ್ವಾರ ಭಾಷೆಗೂ ತುಂಬ ವ್ಯತ್ಯಾಸ ಇದೆ. ಸೊ ನಾವು ಅದನ್ನು ವರ್ಕ್ ಮಾಡ್ತಿದ್ವಿ ಭಾಷೆ ಸಲುವಾಗಿ. ಓಕೆ, ಹೆಂಗೆ ಅಂದರೆ ಸಂಧ್ಯಾ ಮೇಡಮ್ ಒಂದು ತಿಂಗಳು ಮುಂಚೆ ಊರಿಗೆ ಬಂದಿದ್ರು ಶೂಟ್ ಆಗೋಕ್ಕೂ ಮುಂಚೆ, ಊರಲ್ಲಿದ್ದರು, ಊರ ಜನರ ಜೊತೆ ಅವ್ರು ಮಾತಾಡಬೇಕಿರ್ತಿತ್ತು. ಅಂದರೆ ಭಾಷೆ ನಾವು ಎಷ್ಟೇ ಅದು ಈ ಗೋನ್ವಾರ ಭಾಷೆ ಅಂತಲೇ ಬರೆದ್ರು ಅದನ್ನು ಅದಕ್ಕೊಂದು ಇರುತ್ತಲ್ಲ ಮ್ಯೂಸಿಕ್ ಥರ ಇರುತ್ತಲ್ಲ, ಅದು ಅಲ್ಲಿ ಊರ ಜನರ ಜೊತೆ ಮಾತಾಡ್ತಾ ಗೊತ್ತಾಗೋದದು. ಅವ್ರು ಸಂಧ್ಯಾ ಮೇಡಮ್ ಬಂದು ಊರ ಜನರ ಜೊತೆ ಮಾತಾಡೋಕ್ಕೆ ಶುರು ಮಾಡಿದ್ರು. ಮತ್ತು ಸಂತೆಗೆ ಹೋಗ್ಬೇಕಿತ್ತು, ಅವರು ಹೋಗ್ತಿದ್ರು ಒಬ್ಬರೇ ಸಂತೆಗೆ ಹೋಗಿ ಅಲ್ಲೆಲ್ಲ ಅವ್ರ ಜೊತೆ ವ್ಯವಹಾರ ಮಾಡಬೇಕಿತ್ತು. ಸೊ ಅದೆಲ್ಲ ಅವ್ರ ಭಾಷೆ ಕಲಿಯೋಕ್ಕೆ ತುಂಬ ಸುಲಭ ಆಯಿತು, ಊರ ಜನ ಮಕ್ಕಳ ಜೊತೆ ಆಟ ಆಡ್ತಿದ್ರು. ಸೊ ಅದೆಲ್ಲ ಭಾಷೆ ಕಲಿಯೋಕ್ಕೆ ತುಂಬ ಸುಲಭ ಆಯಿತು ಅವ್ರಿಗೆ. ರೊಟ್ಟಿ ಮಾಡೋದು ಅಂದರೆ ಆ ಬಾಡಿ ಲ್ಯಾಂಗ್ವೇಜ್ ಅರ್ಥ ಆಗಬೇಕಿತ್ತು, ಬಾಡಿ ಲ್ಯಾಂಗ್ವೇಜ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ರೊಟ್ಟಿ ಮಾಡೋದು, ಕೇರೋದು ಮರದಲ್ಲಿ. ಸೊ
ಅಂಥದ್ದೆಲ್ಲ ಬೀಸೋದು ಅವನ್ನೆಲ್ಲ ಅವರು ಜನ ಅಲ್ಲಿ ಊರ ಜನರ ಜೊತೆ ಕೆಲಸ ಮಾಡ್ತಿದ್ರು. ಮಹಾದೇವ್ ಸರ್ಗೆ ನಾವು ಇಲ್ಲಿಂದ ಅವರು ಒಂದಷ್ಟು ದಿನ ಬಂದಿದ್ದರು. ಅದೇ ಟೈಮಲ್ಲಿ 1920-21 ಶೂಟ್ ಆಗ್ತಾ ಇತ್ತು. ಅವಾಗ ನಾವು ಒಂದಷ್ಟು ಜನರ ಜೊತೆ ಜನರು ಮಾತಾಡೋದನ್ನು ನಾವು ರೆಕಾರ್ಡ್ ಮಾಡಿ ಕಳಿಸ್ತಿದ್ವಿ, ಮತ್ತು ಅವ್ರ ಡೈಲಾಗ್ಗಳು ನಾನು ರೆಕಾರ್ಡ್ ಮಾಡಿ ಅವ್ರಿಗೆ ಕಳಿಸ್ತಿದ್ದೆ. ಸೊ ಈ ಥರ ಪ್ರಿಪೇರ್ ಆಗಿದ್ದು ಪಾತ್ರಗಳಿಗೆ ಕಲಾವಿದರು. ಸರ್, ಇನ್ನೊಂದು ಕಡೆ ನೀವು ಒಂದು ಸಂದರ್ಶನದಲ್ಲಿ ಹೇಳಿದ ನೆನಪು, ಈ ಸಿನಿಮಾದಲ್ಲಿ ನನ್ನ ಬದುಕಿನ ಭಾಳಷ್ಟು ಅಂದರೆ ಅಂಶಗಳಿದ್ದಾವೆ ಅಂತ. ಸೊ ಈ ಅಂಶಗಳೆಲ್ಲ ಭಾಳಷ್ಟು ಹಂಚ್ಕೊಂಡಿದ್ದೀರ. ಸೊ ವಿಶೇಷವಾಗಿ ಏನಾದರೂ ಬದುಕಿನ ಅಂಶಗಳು ಅಂದ್ರಲ್ಲ, ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದು ಅನ್ಸ. ಬೆಂಗಳೂರಿಗೆ ಬರಬೇಕು ಅನ್ನೋ ದುರ್ಗಿಯನ್ ಕನಸು ನಂದು. ವಿಧಾನಸೌಧ ಪಕ್ಕ ವಿಧಾನಸೌಧ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸ್ಬೇಕು ಅನ್ನೋದು ನಂದಂತಲ್ಲ, ನಮ್ಮ ಭಾಗದಿಂದ ಬರೋ ಎಲ್ಲರದು ಕನಸು ಅದು. ಆಮೇಲೆ ಆ ವಲಸೆ ಅನ್ನೋದಿದೆಯಲ್ಲ, ನಮ್ಮ ಹೈದರಾಬಾದ್ ಕರ್ನಾಟಕದಿಂದ ಇಲ್ಲಿಗೆ ವಲಸೆ ಬರೋದಿದೆಯಲ್ಲ, ಅದು ತುಂಬ ಚಿಕ್ಕ ಚಿಕ್ಕ ಕಾರಣಗಳಿರುತ್ತೆ. ತುಂಬ ಸಣ್ಣ ಸಣ್ಣ ಅದನ್ನು ಪೂರೈಸ್ಕೊಳ್ಳೋಕೆ ಬರೋದು. ಈಗೇನು ಒಂದು ಸಣ್ಣ ಪ್ರಮಾಣದ ಸಾಲ ಇರುತ್ತೆ, ಅದನ್ನು ತೀರಿಸ್ಕೊಳ್ಳೋಕೆ ಇಲ್ಲಿಗೆ ಬಂದು ದುಡಿಯೋದಿರುತ್ತೆ. ಸೊ ನನ್ನ ಕನೆಕ್ಟ್ ಆಗಿದ್ದು ನಾನು ವಲಸೆ ಬಂದವನು, ಮತ್ತು ನನಗೆ ಈ ಥರದ್ದೊಂದು ಕನಸಿತ್ತು. ಮತ್ತು ನಾನು ಇಲ್ಲಿಗೆ ಬಂದಾಗ ನಮ್ಗೆ ಒಂದು ಕಾನ್ಫಿಡೆನ್ಸ್ ಅಂತರೂ ನಮಗೆ ಕಮ್ಮಿ ಇರುತ್ತೆ. ಬೆಂಗಳೂರಿಗೆ ಬಂದಾಗ ಸಡನ್ನಾಗಿ ಹೈದರಾಬಾದ್ ಕರ್ನಾಟಕದಿಂದ ಬೆಂಗಳೂರಿಗೆ ಬಂದು ಏನೋ ಮಾಡಬೇಕು ಅಂತ ಬಂದಾಗ ನಮ್ಮ ಕಾನ್ಫಿಡೆನ್ಸ್ ತುಂಬ ಕಮ್ಮಿ ಇರುತ್ತೆ. ಸೊ ಅದು ಸಾಮ್ಯತೆ ಇದೆ ನನಗೂ ದುರ್ಗಂಗೆ. ಬೆಂಗಳೂರಿಗೆ ಬಂದು ಒಂದು ಕನಸನ್ನು ಕಟ್ಕೊಳೋದು, ಅದನ್ನು ಬೆಳೆಸೋದು ಒಂದು ಸವಾಲು. ಈ ಫೋಟೋ ಸಿನಿಮಾ ಕೂಡ ಒಂದು ಸವಾಲಾಗಿ ಬಂತು. ಈ ಫೋಟೋ ಸಿನಿಮಾವನ್ನು ರೂಪಿಸ್ಲಿಕ್ಕೆ ಈ ಬೆಂಗಳೂರಿನಲ್ಲಿ ಯಾರೆಲ್ಲ ನಿಮಗೆ ಬೆಂಬಲವಾಗಿ ನಿಂತರು? ನಾನು ವರ್ಕ್ ಮಾಡ್ತಿದ್ದರಿಂದ ಅಲ್ಲಿಂದ ಜೊತೆಗಿದ್ದವರು ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತರು. ರಾಕೇಶ್ ಅಂತ ನನ್ನ ಡಿ ಎನ್ ಎಯಿಂದ ಫ್ರೆಂಡ್ ಆದರು. ಅದಾದಮೇಲೆ ಬೆಳ್ಳಿ, ಸೃಜನ್ ಬೆಳ್ಳಿ ಅಂತ ಅವರು, ಇವರು ನಾನು ಬರೆಯೋ ಅಂಥದ್ದಿಂದ ಜೊತೆಗಿದ್ದವರು. ಸೊ ಆಮೇಲೆ ನಾನು ಮುಂಚೆ ಶಾರ್ಟ್ ಮೂವಿ ಅಂತ ಬರೆದಿದ್ದ ಕತೆ ಇದು. ಇವರಿಬ್ಬರು ಸಿನಿಮಾ ಮಾಡೋಣ ಅಂತ ಜೊತೆಗಾದರು. ಅಂದರೆ ಸಿನಿಮಾ ಮಾಡೋಣ ಅಂದರೆ ನಾನು ಒಂದಷ್ಟು ವಿಷಯಗಳನ್ನ ಇದು ತೆಗಿಬೋದು ಹಿಂಗೆ ತೆಗಿಯೋದಲ್ಲ, ಅದು ಸಿನಿಮಾ ಆಗಬೇಕಾಗಿರೋ ಕಂಟೆಂಟ್. ಅದು ಶಾರ್ಟ್ ಮೂವಿ ನಾನು 40-45 ನಿಮಿಷದವರೆಗೂ ಬಂದುಬಿಟ್ಟಿತ್ತು. ಸೊ ಯಾವುದೇ ನೀನು ಬೇಡ ಅಂದ್ಕೊಂಡಿದ್ದೀವಿ ಅದೆಲ್ಲ ಬೇಡ ಆಗದಿರೋ ವಿಷಯ ಅಲ್ಲ, ನೀನು ಅದನ್ನ ಕಂಡು ಒಂದು ಸಿನಿಮಾ ಆಗುತ್ತೆ ಅಂತ ನಾನು ಹಿಂಗೆ ಮಾಡಿದ್ದೆ ಆ ಕತೆನ ಆರಾಮಾಗಿ. ಆಮೇಲೆ ನಾನು ಕತೆ ಹೇಳಿದ್ದು ಅಂದರೆ ಶಾರ್ಟ್ ಮೂವಿ ಇದ್ದಿದ್ದು ಸಿನಿಮಾ ಅಂತ ಆಗಿದ್ದು ಅವರಿಬ್ಬರದ್ದು ಜೊತೆಗೆ ಡಿಸ್ಕಸ್ ಮಾಡಾದಮೇಲೆ. ಸೊ ಆ ಥರ ಅವಾಗಿಂದನೂ ಅವರು ಅಂದರೆ ಶಾರ್ಟ್ ಮೂವಿ ಅಂದ್ಕೊಂಡಾಗಿಂದನೂ ಜೊತೆಗಿದ್ದಾರೆ. ಅದೇ ನಾನು ಸಿನಿಮಾದಲ್ಲಿ ವರ್ಕ್ ಮಾಡಿದ್ರಿಂದ ಎಲ್ಲ ನನಗೆ ಸರ್ಕಲ್ ಬಿಲ್ಡ್ ಆಗಿತ್ತು ಅಷ್ಟೊತ್ತಿಗೆ ಸಿನಿಮಾ ಮಾಡೋದಕ್ಕೆ ಅನುಕೂಲ ಆಗೋ ಥರ. ಸರ್, ವಿಶೇಷವಾಗಿ ಇದು ಕೋವಿಡ್ ಕಾಲದ ಕತೆ. ಈ ಸಿನಿಮಾ ಈ ಸಂದರ್ಭದಲ್ಲಿ ಬರ್ತಾ ಇದೆ. ಒಂದು ರೀತಿಯಲ್ಲಿ ಕೋವಿಡ್ನಿಂದ ಆದಂತಹ ಕೆಲವೊಂದು ತೊಂದರೆಗಳು ಇವೆಲ್ಲವೂ ಕೂಡ ತೋರಿಸಿರುವ ಸಾಧ್ಯತೆ ಇದೆ. ಸೊ ಎಲ್ಲೋ ಒಂದು ಕಡೆಗೆ ನಿಮ್ಮಲ್ಲಿ ನಿಮ್ಮ ಬಗ್ಗೆ ಇರುವಂತಹ ಪ್ರಶಂಸೆಗೆ ಇನ್ನೊಂದು ಕಾರಣ ಅಂತಂದರೆ ಒಂದು ಪ್ರಭುತ್ವಕ್ಕೆ ಈ ಥರದೊಂದು ಚಿತ್ರವನ್ನು ತೋರಿಸ್ತಾ ಇದ್ದಾರೆ ಅಥವಾ ಈ ಥರದೊಂದು ಇವತ್ತಿನ ವಿದ್ಯಮಾನಗಳು ನೋಡ್ತಾ ಇದ್ದೀವಿ. ಈ ಕಾಲಘಟ್ಟದಲ್ಲಿ ಒಬ್ಬ ಯುವ ನಿರ್ದೇಶಕ ಮೊದಲ ಸಿನಿಮಾದಲ್ಲೇ ಒಂದು ದಿಟ್ಟ ಎದೆಗಾರಿಕೆಯನ್ನು ತೋರಿಸಿದ್ದಾರೆ, ಪ್ರಭುತ್ವಕ್ಕೆ ಒಂದು ಅವರ ಚಿತ್ರವನ್ನು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ. ಸೊ ಇದನ್ನು ನೀವು ಹೇಗೆ ನೋಡ್ತೀರಾ ಅಂತ? ನನಗೆ ನಾನು ತುಂಬ ಹಾನೆಸ್ಟಾಗಿ ಈ ವಿಷಯನ ಹೇಳಬೇಕಿತ್ತು. ಹಿಂಗಾಗಿದೆ ಈ ವಿಷಯ, ನಾವು ಪ್ರಕಾಶ್ ರಾಜ್ ಅವರು ಪ್ರೆಸೆಂಟ್ ಮಾಡ್ತಾರೆ, ಪ್ರಕಾಶ್ ರಾಜ್ ಸ್ವಲ್ಪ ಪದೇ ಪದೇ ಹೇಳ್ತಿರ್ತಾರೆ, ಕೆಲವೊಂದಿಷ್ಟು ಗಾಯಗಳನ್ನು ಮರಿಬಾರ್ದು ನಾವು, ದೇಹಕ್ಕಾಗಿರೋ ಗಾಯಗಳು ವಾಸಿ ಆಗ್ಬಿಡುತ್ತೆ ಅದು ಸ್ವಲ್ಪ ದಿನ ಆದಮೇಲೆ, ಮತ್ತು ದೇಶಕ್ಕಾದ ಗಾಯಗಳು ಹಂಗಾಗಲ್ಲ, ಅವುಗಳು ಆ ಗಾಯಗಳನ್ನ ಮರಿಬಾರ್ದು ಅಂತ ಹೇಳ್ತಾರೆ. ನನಗೆ ಈ ವಿಷಯ ಡಾಕ್ಯುಮೆಂಟ್ ಮಾಡಬೇಕಿತ್ತು, ಈ ಗಾಯನ್ನ ಡಾಕ್ಯುಮೆಂಟ್ ಮಾಡಬೇಕಿತ್ತು, ಅದಕ್ಕೆ ಮಾಡಿರೋ ಸಿನಿಮಾ ಫೋಟೋ ಈ ಥರದೊಂದು. ಸೊ ನಿಮ್ಮದು ಇನ್ನೊಂದು ಸಂದರ್ಶನದಲ್ಲಿ ಕೇಳಿದಂಥ ಒಂದು ಸಾಲು ಅಂದರೆ ಬದುಕಿನ ಎಲ್ಲ ಭಾಗಗಳು ಕೂಡ ಒಂದು ರಾಜಕಾರಣದಿಂದ ಇರುತ್ತೆ, ರಾಜಕಾರಣದೊಳಗೆ ಇರುತ್ತೆ, ಕಲೆಯೂ ಕೂಡ ಅದೊಂದು ಭಾಗ ಅನ್ನೋ ಒಂದು ಮಾತನ್ನು ಹೇಳಿದ್ದೀರ. ಸೊ ಇವತ್ತೆಷ್ಟೋ ಜನ ಕಲೆಯನ್ನು ಅಥವಾ ರಾಜಕಾರಣದಿಂದ ಬೇರ್ಪಡಿಸಿ ನೋಡುವಂತಹದ್ದನ್ನು ಎದುರುಕಾಣ್ತಾರೆ ಅಥವಾ ಪ್ರಭುತ್ವಕ್ಕೆ ಎದುರುಕೊಂಡು ಹೋಗುವಂಥದ್ದು ನೋಡ್ತೀವಿ. ಸೊ ಕಲೆ ಮತ್ತು ರಾಜಕಾರಣ, ಪ್ರಭುತ್ವ ಮತ್ತು ಕಲೆ, ಇದನ್ನು ನೀವು ಒಬ್ಬ ಸಿನಿಮಾ ನಿರ್ದೇಶಕರಾಗಿ ಹೇಗೆ ಕಂಡುಕೊಂಡಿದ್ದೀರಾ ಅಂತ? ನನಗೆ ರಾಜಕಾರಣ ಹೊರಗಂತೂ ನಾವು ಬದುಕೋಕ್ಕಾಗಲ್ಲ. ನಾವು ಎಲ್ಲ ಹಂತದಲ್ಲೂ ನಾವು ರಾಜಕೀಯ ನಮ್ಮ ಜೊತೆ ಜೊತೆಗೇ ಇರುತ್ತೆ. ಅಂದರೆ ನಾನು ಒಂದು ಪಕ್ಷದ್ದು ಅಂತಲ್ಲ, ಒಂದು ಪಕ್ಷದ ರಾಜಕಾರಣ ಅದಲ್ಲ, ಅದು ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಜೊತೆ ಜೊತೆಗೆ ನಾವು
ಹೊರತಾಗಂತೂ ನೋಡೋಕ್ಕಾಗಲ್ಲ. ಒಂದು ನಾನು ಸಿನಿಮಾ ಮೇಕರು, ನನ್ನ ಸಿನಿಮಾಗಳಂತೂ ರಾಜಕೀಯದ ಹೊರತಾಗಿ ನನಗೆ ಸಿನಿಮಾ ಮಾಡೋದಕ್ಕೆ ಆಗಲ್ಲ. ನನ್ನ ಪ್ರತಿ ಸಿನಿಮಾದಲ್ಲೂ ಅದೇ ಬದುಕಲ್ಲಿ ರಾಜಕೀಯ ಮರ್ಜ್ ಆಗ್ಬಿಟ್ಟಿರೋದ್ರಿಂದ ಅದನ್ನು ನಾನು ಮಾಡೋ ಸಿನಿಮಾಗಳು ಬದುಕಿಗೆ ಸಂಬಂಧಿಸಿರೋದ್ರಿಂದ ನನ್ನ ಬದುಕನ್ನು ಮತ್ತು ರಾಜಕೀಯನ ಸಪ್ರೇಟ್ ಮಾಡೋಕ್ಕೆ ಆಗಲ್ಲಲ್ಲ. ಸೊ ನನ್ನ ಸಿನಿಮಾನು ರಾಜಕೀಯದಿಂದ ಸಪ್ರೇಟ್ ಮಾಡಿ ನೋಡೋಕ್ಕಾಗಲ್ಲ. ನಾನು ಬದುಕಿಗೆ ಸಂಬಂಧಿಸಿ ಸಿನಿಮಾನೇ ಮಾಡೋದು, ಬದುಕಲ್ಲಿ ರಾಜಕೀಯ ಇರುತ್ತೆ. ಸೊ ನನ್ನ ಸಿನಿಮಾದಲ್ಲೂ ರಾಜಕೀಯ ಇದ್ದೇ ಇರುತ್ತೆ, ರಾಜಕೀಯ ಇದ್ದೇ ಇರುತ್ತೆ. ಅದಕ್ಕೊಂದು ಸೋಷಿಯೋ ಪೊಲಿಟಿಕಲ್ ಆಯಾಮ ನಿಮ್ಮ ಸಿನಿಮಾದಲ್ಲಿ. ಹೌದು ಹೌದು. ಸರ್, ಇನ್ನೊಂದು ಅನಿಸ್ತಾ ಇರೋವಂಥದ್ದು ಈ ಸಿನಿಮಾ ಏನು ಫೋಟೋ ಬಗ್ಗೆ ಕೆಲವೊಂದು ಮಾತಾಡ್ತಿರ್ಬೇಕಾದ್ರೆ, ಚರ್ಚೆ ಮಾಡಬೇಕಾದ್ರೆ ಕೇಳ್ಪಟ್ಟಿತ್ತು. ಈ ಸಿನಿಮಾದ ಒಂದು ಕ್ಲೈಮ್ಯಾಕ್ಸ್ ಬಗ್ಗೆ ತುಂಬ ಅದ್ದೂರಿಯಾದ ಒಂದು ರೀತಿ ಆಲೋಚನೆ ಬಿತ್ತುವಂಥ ಕ್ಲೈಮ್ಯಾಕ್ಸ್ ಮಾಡಿದ್ದಾರೆ ಅಂತ. ಸೊ ಕ್ಲೈಮ್ಯಾಕ್ಸ್ನ ಸಿನಿ ರಸಿಕರು ನೋಡ್ತಾರೆ, ಅದೊಂದು ದಿಟ್ಟತನ ತೋರಿಸಿದ್ದಾರೆ ಕ್ಲೈಮ್ಯಾಕ್ಸ್ನಲ್ಲಿ, ಒಂದು ಸತ್ಯವನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ. ಸೊ ಈ ಪ್ರಯೋಗಗಳ ಬಗ್ಗೆ ನಿಮ್ಮ ಚಿಂತನೆ ಏನಿದೆ ಸರ್? ಅದೇ ಸರ್, ಅಂದರೆ ನನಗೆ ಡಾಕ್ಯುಮೆಂಟ್ ಮಾಡಬೇಕಂತ ಇತ್ತು ಅಷ್ಟೇ. ಅದು ಏನೇನು ಆಗಿತ್ತು ನಾನು ನೋಡಿರೋದು ಅದನ್ನು ನಾನು ಡಾಕ್ಯುಮೆಂಟ್ ಮಾಡಿದ್ದೀನಿ. ಆಮೇಲೆ ಅದು ದಿಟ್ಟತನ ಪ್ರದರ್ಶಿಸೋದು ಆ ಥರದ್ದೇನಿಲ್ಲ ನನ್ನ ಪ್ರಕಾರ. ನೀವು ನೋಡಿದಿರಿ, ನಾನು ನೋಡಿದ್ದೀನಿ, ನಾನು ಸಿನಿಮಾ ಮಾಡಿದ್ದೀನಿ, ಎಲ್ಲರೂ ನೋಡಿರೋದೆ ಅದೊಂದು. ಅದೇನಾಯಿತು ಅದನ್ನು ನಾನು ಸಿನಿಮಾ ಮಾಡಿದ್ದೀನಿ ಅಷ್ಟೇ. ಸರ್, ನನಗೆ ಕ್ಯೂರಿಯಾಸಿಟಿ ಇರುವಂಥದ್ದು ಆ ಸಿನಿಮಾದ ನಿಮ್ಮ ಸಿನಿಮಾ ಜರ್ನಿಯಲ್ಲಿ ನಿಮ್ಮನ್ನು ಪ್ರಭಾವಿಸಿದ ಸಿನಿಮಾಗಳು ಯಾವಾದರೂ ಇದ್ದಾವೆ? ಸೊ ನಿರ್ದೇಶಕರು ಯಾರು? ಈ ಥರದ್ದು ಒಂದು ಸಿನಿಮಾ ನಿರ್ದೇಶಕನಾದಮೇಲೆ ಆ ಥರದ್ದೊಂದು ಪ್ರಭಾವ ಇದ್ದೇ ಇರುತ್ತೆ. ನನಗೆ ನಾಗರಾಜ್ ಮಂಜುಳಿ ಅವರು ತುಂಬ ಪ್ರಭಾವ ಬೀರಿದೆ ಅವ್ರ ಸಿನಿಮಾಗಳು. ನಂಗೆ ಫ್ಯಾಂಟ್ರಿ ತುಂಬ ಇಷ್ಟ ಅವ್ರ ಸಿನಿಮಾ, ತುಂಬ ಇಷ್ಟ ಅಂತ ಹೇಳೋಕ್ಕಾಗಲ್ಲ. ನಾನು ಆ ಸಿನಿಮಾದಿಂದ ಇನ್ಫ್ಲುಯೆನ್ಸ್ ಆಗಿದ್ದೀನಿ. ಫ್ಯಾಂಟ್ರಿ ನಾಗರಾಜ್ ಮಂಜುಳಿ ಅವ್ರ ಸಿನಿಮಾ ಮೇಕಿಂಗಿಂದ ನಾನು ಇನ್ಫ್ಲುಯೆನ್ಸ್ ಆಗಿದ್ದೀನಿ. ಯಾಕಂದರೆ ಅವ್ರು ಮಾಡೋ ಸಿನಿಮಾ ಮತ್ತು ನನ್ನ ಬದುಕು ಹತ್ತತ್ರ ಇರುತ್ತೆ. ಒಂದೇ ಭಾಗದವ್ರು ನಾವು, ಭಾಷೆ ಬೇರೆ ಆದರೂ ಅವ್ರದ್ದು ಕಲ್ಚರು ಮತ್ತು ನಮ್ಮ ಕಲ್ಚರ್ ತುಂಬ ವ್ಯತ್ಯಾಸ ಏನಿರಲ್ಲ. ಹಂಗಾಗಿ ನನಗೆ ಅವ್ರ ಸಿನಿಮಾಗಳು ತುಂಬ ಹತ್ತಿರ ಅನಿಸುತ್ತೆ. ನಾಗರಾಜ್ ಮಂಜುಳಿ ಅವ್ರ ನಾಗರಾಜ್ ಮಂಜುಳಿ ಫಾಂಡ್ರಿ ಮುಖ್ಯವಾಗಿ. ಹೌದು, ಫ್ಯಾಂಡ್ರಿ. ಆ ಫಾಂಡ್ರಿಯ ಒಂದೊಂದು ನಾನು ಆ ಸಿನಿಮಾನ ಸಾಕಷ್ಟು ನೋಡಿದ್ದೀನಿ ಸರ್. ಒಂದೊಂದು ಫ್ರೇಮು ಕೂಡ ಮತ್ತು ಒಂಥರ ಧ್ವನಿ ಇದಿರ್ಬೋದು, ಮೌನ ಇರ್ಬೋದು, ಎಲ್ಲವೂ ಕೂಡ ಅದು ಬಿಟ್ಟರೆ ನಾಗರಾಜ್ ಮಂಜುಳಿ ಅವ್ರು ಬಿಟ್ಟರೆ ಜಗತ್ತಿನ ಸಿನಿಮಾ ನಿರ್ದೇಶಕರಲ್ಲಿ ಯಾರಾದ್ರು ನೋಡ್ತೀವಿ, ತುಂಬ ಸಿನಿಮಾಗಳು ನೋಡ್ತೀವಿ. ಅದೇ ಪ್ರಭಾವ ಅಂತ ಅನ್ಸೋದು ನನಗೆ ನಾಗರಾಜ್ ಮಂಜುಳಿ ಅವ್ರ. ನಾಗರಾಜ್ ಮಂಜುಳಿ ದಲಿತ ಚಿತ್ರಕಥೆಗಳಿಗೆ ಅಥವಾ ದಲಿತ ಕಥೆಗಳಿಗೆ ಹೊಸ ರೂಪವನ್ನು ಕೊಟ್ಟವರು ನಾಗರಾಜ್ ಮಂಜುಳಿ. ಸೊ ಈ ಲಾಕ್ಡೌನ್ ಕತೆ ಮತ್ತು ಈ ಶೋಷಿತ ವರ್ಗ ಇದೆಲ್ಲವೂ ಕೂಡ ತಂದಿದ್ದಾರೆ ಇದರೊಳಗೆ. ಸೊ ಇಡೀ ಸಿನಿಮೆ ಚಿತ್ರರಸಿಕರು ಅಥವಾ ಸಿನಿಮಾ ಆಸಕ್ತರು ಏನಿದಿರಲ್ಲ ನಿಮ್ಮಿಂದ, ಸೊ ನೆಕ್ಸ್ಟ್ ಯಾವ ಸಿನಿಮಾವನ್ನು ನಿರೀಕ್ಷೆ ಮಾಡ್ಬೋದು, ಏನಾದರೂ ಬೇರೆ ಈ ಥರದೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರಾ ಅಂತ? ಬರಿತಾ ಇದ್ದೀನಿ, ಆಗ್ತಾ ಇದೆ, ನೋಡಬೇಕು. ರಿವೀಲ್ ಮಾಡೋದಿಲ್ಲ, ಏನಿಲ್ಲ, ಬರಿತಾ ಇದ್ದೀನಿ. ನನಗೆ ಒಂದು ಸ್ಪಷ್ಟತೆ ಸಿಗಬೇಕಲ್ಲ ಮುಗಿಯೋ ಹೊತ್ತಿಗೆ. ನಂಗೆ ಕನ್ನಡದಲ್ಲಿ ತಿಥಿ ನಂತರದಲ್ಲಿ ಬಹುಶಃ ಫೋಟೋ ಬಗ್ಗೆ ಇದೊಂದು ಚರ್ಚೆ ಶುರುವಾಗಿದೆ. ತಿಥಿ ಕೂಡ ಇದೇ ರೀತಿ ಫಿಲಮ್ ಫೆಸ್ಟಿವಲ್ ಬಂತು, ಚರ್ಚೆ ಶುರು ಆದಮೇಲೆ ಅದಕ್ಕೊಂದು ಹೈಪ್ ಕ್ರಿಯೇಟ್ ಆಯಿತು. ತಿಥಿ ನಂತರದಲ್ಲಿ ಭಾಳಷ್ಟು ಪ್ರಯೋಗಗಳು ಬಂದು ಹೊಸ ತಲೆಮಾರಿನ ನಿರ್ದೇಶಕರು ಬಂದರು, ಅವರಿಗೆ ಹೊಸ ಹೊಸ ಕಥೆಗಳು ತಂದರು, ಬೇರೆ ಚಿತ್ರರಂಗದಲ್ಲಿ ಮಾತ್ರ ಬರ್ತಿದ್ದು ನಮ್ಮಲ್ಲಿ ಬರ್ತಿಲ್ಲ ಎಂಬ ಚರ್ಚೆಗಳಿದ್ವು. ಅದರ ಹೊಸ ಪ್ರಯೋಗದ ಮುಂದುವರೆದ ಭಾಗ ನೀವು. ಸೊ ಈ ಹೊಸ ತಲೆಮಾರಿನ ಪ್ರಯೋಗಗಳ ಬಗ್ಗೆ, ಕನ್ನಡದಲ್ಲಿ ಆಗ್ತಿರುವಂಥ ಹೊಸ ಪ್ರಯೋಗಗಳ ಬಗ್ಗೆ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ, ಆ ನಿರೀಕ್ಷೆಗಳ ಬಗ್ಗೆ ನೀವೇನೋ ಹೇಳೋದಾದರೆ? ಅದೇ, ನನಗನ್ಸೋದು ತಿಥಿ ಕೂಡ ಅಲ್ಲಿ ಅಂದರೆ ಬರಹಗಾರದ್ದು ಅವರು ತಮಗೆ ಗೊತ್ತಿರೋ ವಿಷಯನ ಅವರು ಬರೆದ್ರು. ಸೊ ಅದಕ್ಕೆ ತಿಥಿ ಹಂಗಾಯಿತು. ನನಗೂ ನಮ್ಮೂರು ಕತೆ ಗೊತ್ತು ನನಗೆ, ಮತ್ತು ನಮ್ಮೂರು ಭಾಷೆ ಗೊತ್ತು ನನಗೆ. ಹಂಗಾಗಿ ನಾನು ನಮ್ಮೂರು ಕತೆ ಮತ್ತು ನಮ್ಮೂರು ಭಾಷೆಯಲ್ಲಿ ಸಿನಿಮಾ ಮಾಡೋದ್ರಿಂದ ಮೇ ಬಿ ಹಂಗಾಗ್ತಿದ್ದೆ. ನನ್ನ ಪರಿಚಯ ಇಲ್ದಿರೋ ಊರು ಕತೆನ ಅಥವಾ ಪರಿಚಯ ಇಲ್ದಿರೋ ಭಾಷೆ ಕತೆ ಭಾಷೆಯಲ್ಲಿ ನಾನು ಸಿನಿಮಾ ಮಾಡೋಕ್ಕೆ ಹೋಗಿದ್ರೆ ನನಗೂ ಅದು ಕಷ್ಟ ಆಗ್ತಿತ್ತು, ಸ್ಪಷ್ಟತೆ ಇರ್ತಿರ್ಲಿಲ್ವೇನೋ. ಸೊ ಅದು ಒಳ್ಳೇದು ಅನ್ಸುತ್ತೆ, ಅಂದರೆ ನಮ್ಗೆ ಗೊತ್ತಿರೋ ಕತೆಗಳನ್ನು ಹೇಳೋದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ತಮ್ಮ ಕತೆಗಳನ್ನು ಯಾವುದು ತಮ್ಮ ಅನುಭವ ಜನ್ಯ ಇರುತ್ತೋ ಅದಕ್ಕೊಂದು ಕಲಾತ್ಮಕತೆಯ ರೂಪವನ್ನು ಕೊಡಬೇಕು ಅನ್ನೋದು ನಿಮ್ಮ ಅನಿಸಿಕೆ. ಹಾಂ, ಇದಿಷ್ಟು ಉತ್ಸವ ಗನವರವರ ಮಾತುಗಳು. ಫೋಟೋ ಸಿನಿಮಾ ನಿರೀಕ್ಷೆಯನ್ನು ಹುಟ್ಟಾಕಿದೆ, ಚಿತ್ರಮಂದಿರದಲ್ಲಿ ನಾವೆಲ್ಲರೂ ಫೋಟೋ ಸಿನಿಮಾವನ್ನು ನೋಡೋಣ.
ಈ ಥರ ಪ್ರಯೋಗಗಳು ಕನ್ನಡದಲ್ಲಿ ಯಥೇಚ್ಛ ಆಗಲಿ ಎಂಬುದು ನಮ್ಮೆಲ್ಲರ ಆಶಯ ಕೂಡ. ಇಷ್ಟು ಹೊತ್ತು ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.